ತುಂಬಾ ತುಂಬಾ ಫೈಟ್ ಇದೆ. ಯಾರು ಬರ್ತಾರೆ ಏನು ಅನ್ನೋದು ಹೇಳೋಕೆ ಆಗೋದಿಲ್ಲ. ಈಗ ಆಕ್ಚುಲಿ ಅಭಿವೃದ್ಧಿ ಎಲ್ಲ ಎಲೆಕ್ಷನ್ ಬಂತು ಅಂತ ಆಗ್ತಿದ್ಯಾ ಅಥವಾ ಮುಂಚೆಯಿಂದಾನು? ಇಲ್ಲ 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 ಇಲ್ಲ, ಎಲ್ಲ ಗಿಮಿಕ್ ಇದು. ಎಲ್ಲ ಹತ್ರ ಬಂದಾಗ್ಲೇ ಮಾವಿನಕಾಯಿ ಹೊಡೆದು ಕೆಳಗಡೆ ಹೆಣ್ಗಳು ಬೀಳುವಂತ ಕಲ್ಲಲ್ಲಿ ಸುಮ್ಮನೆ ಇರ್ತದೆ. ಕಲ್ಲು ಕೆಳಗಡೆ ಕಲ್ಲು ಎಸ್ದಾಗ ಮಾವಿನಕಾಯಿ ಕೆಳಗಡೆ ಬೀಳ್ತದೆ. ಬೀಳ್ತದೆ ಯಾವ್ದು ಬಿಡೋದಿಲ್ಲ ಅನ್ನೋದು ಜನಗಳೇ ತೀರ್ಪನ್ ಮಾಡಬೇಕು. ನಾವು ಮನೆಯಲ್ಲಿದ್ದರೂ ಗೆಲ್ತೀವಿ ಅನ್ನೋ ರೇಂಜಿಗೆ ಇಲ್ಲಿ ಸ್ವಲ್ಪ ಧೈರ್ಯ ಇದೆ ಕಾಂಗ್ರೆಸ್. ಆಯ್ತು, ಓಡಾಡಬೇಕು, ಶ್ರಮ ಬಿಡಬೇಕು, ಆಗಲೇ ಜನಗಳು ಅದಕ್ಕೊಂದು ಉತ್ತರ ಕೊಡ್ತಾರೆ. ಒಂದು ಮನೆಯಲ್ಲಿ ಮೂರು ಥರ ಇರ್ತದೆ ಓಟ್ಗಳು. ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತೀವಿ, ವಿಜಯನಗರದಲ್ಲಿ ಒಳ್ಳೆ ಫೈಟ್ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅವ್ರು ಟವಲ್ ಹಿಡ್ಕೊಂಡು ಕಣ್ಣೀರ್ ಹಾಕ್ತಾವ್ರೆ, ನೋಡ್ಬೇಕು. ಈ ಜನಗಳು ಮೈನ್ ಇದ್ರಲ್ಲಿ ಫೈಟು ಅಂದ್ರೆ ಕಾಂಗ್ರೆಸ್ ಬಿ ಜೆ ಪಿ ಎರಡೇ ಫೈಟ್. ಜೆ ಡಿ ಎಸ್ ಮೂರನೇ ಲೀಗ್ ಹೋಯ್ತದೆ ಅಷ್ಟೇ. ಇವೆರಡೆ ರಣರಂಗದಲ್ಲಿ ಯುದ್ಧ ಮಾಡೋದು ಇವೆರಡೆ. ಯಾರು ಮುಖ್ಯಮಂತ್ರಿ ಆದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದು ನಿಮ್ಗೆ ಅನ್ಸುತ್ತೆ? ರಾಮಲಿಂಗಾರೆಡ್ಡಿ ಅವ್ರದೇ ಒಂದ್ ಬಣ, ಡಿ ಕೆ ಶಿವಕುಮಾರ್ ದೇ ಒಂದ್ ಬಣ, ಸಿದ್ದರಾಮಯ್ಯನವ್ರದೇ ಒಂದ್ ಬಣ, ಪರಮಶಿವಯ್ಯ ಅವ್ರದೇ ಒಂದ್ ಬಣ. ಇದು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಂತ ಆಯ್ತೆ. ನಾಲ್ಕು ದಿಕ್ಕಿರ್ತವೆ, ನಾಲ್ಕು ದಿಕ್ಕು ಒಂದೊಂದ್ ದಿಕ್ಕು ಹೊಂಟೈತಾರೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಸ್ಥಳೀಯರಾಗಿರುವಂತ ಚಾಲಕರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲೇದಾಗಿ ನೋಡ್ತಾ ನೋಡಿ. ಹಾಂ ನಮಸ್ಕಾರ. ಹಾಂ ಸರ್, ಈಗ ವಿಜಯನಗರ ಬಹಳಷ್ಟು ಒಂದು ಆರ್ಟ್ ಸೀಟು, ಇನ್ನು ಕಾಂಗ್ರೆಸ್ ನಿಂದ ಮೂರು ಬಾರಿ ಸತತ ಹ್ಯಾಟ್ರಿಕ್ ಗೆಲುವು ಕೃಷ್ಣಪ್ಪ ಅವ್ರು ಗೆದ್ದವ್ರೆ. ಎಸ್, ಈ ಬಾರಿ ಬಿಜೆಪಿಯಿಂದ ಯಾರು ನಿಲ್ತವ್ರೆ ಗೊತ್ತಿದ್ಯಾ? ಬಿಜೆಪಿಯಿಂದ ನರೇಂದ್ರ, ಇವರು ರವೀಂದ್ರ. ಎಸ್ ಸರ್, ಈಗ ಕೃಷ್ಣಪ್ಪ ಅವರು ಮತ್ತು ರವೀಂದ್ರ ಅವ್ರಿಗೆ ಒಳ್ಳೆ ಫೈಟ್ ಇದೆ ಇಲ್ಲಿ ಅಂತ ಕೇಳ್ಪಡ್ತಾ ಇದ್ದೀವಿ. ತುಂಬಾ ತುಂಬಾ ಫೈಟ್ ಇದೆ. ಯಾರು ಬರ್ತಾರೆ ಏನು ಅನ್ನೋದು ಹೇಳೋಕೆ ಆಗೋದಿಲ್ಲ. ಹೋದ ಸತಿ 1,000 ಮತದಲ್ಲಿ ಗೆದ್ದಿದ್ದಾರೆ, 1,500 ಮತದಲ್ಲಿ. ಈ ಸತಿ ಇಬ್ಬರಿಗೂ ನಾಗರಾವ್ ಕ್ಯಾರ್ಯಾವ್ ಬಿದ್ದಂಗೆ ಫೈಟ್ ಬಿದ್ದೇ ಬೀಳ್ತದೆ. ಅದರಲ್ಲಿ ಸಮೀಕ್ಷೆ ಪ್ರಕಾರ ಏನು ಹೇಳ್ತದೆ ಗೊತ್ತಿಲ್ಲ. ಇನ್ನು ಎಲೆಕ್ಷನ್ ಹತ್ರ ಬತ್ತಾ ಏನೇನಾಗುತ್ತೆ, ಏನೇನು ನಡೀತದೆ, ಎಲ್ಲ ಜನಗಳ ಮುಂದೆ ಆಗಬೇಕಾಗಿರೋ ಕೆಲಸಗಳು ಮಾಡಬೇಕು, ಅವ್ರಿಗೆ ಜನಗಳಿಗೆ ಸಂತೃಪ್ತಿ ಬೀಳಿಸ್ಬೇಕು. ಮೋರಿಗಳು, ಚರಂಡಿಗಳು ಏನೇನು ಇದೆ ಅವೆಲ್ಲ ಕೆಲಸಗಳನ್ನು ಯಾರ್ಯಾರು ಮಾಡಿಸ್ತಾರೆ ನೋಡ್ತಾರೆ ಜನಗಳು. ಯಾರಿಗೆ ವೋಟ್ ಹಾಕಬೇಕು ಬಿಡಬೇಕು ಅಂತ ಅವ್ರಿಗೂ ಈಗ ಯೋಚನೆಗಳಿದೆ. ಈಗ ಒಂದು ತಿಂಗಳು ಮುಂಚಿತವಾಗಿ ಇವರೆಲ್ಲ ರೆಡಿ ಮಾಡ್ತಾವ್ರೆ. ಈಗ ರೋಡುಗಳು, ರಸ್ತೆಗಳು, ಗುಂಡಿಗಳು ಏನೇನೋ ಆಗಿದೆ, ಅಭಿವೃದ್ಧಿ ಆಗಿದೆ ನೋಡಿ ಜನಗಳು ಮತಗಳು ಹಾಕ್ತಾರೆ. ಅದರಲ್ಲಿ ಯಾರು ಬರ್ತಾರೆ ನೋಡಬೇಕು. ನಿಮ್ಮ ಸಮೀಕ್ಷೆ ಪ್ರಕಾರ ನೀವು ಒಂದು ವಾರದೊಳಗಡೆ ರಿಸಲ್ಟ್ ಅನೌನ್ಸ್ ಮಾಡ್ತೀರಿ, ಇವ್ರು ಬರ್ತಾರಾ ಇಲ್ಲ ಅವ್ರು ಬರ್ತಾರಾ ಅಂತ ಅಂತ ಜನಗಳ ಮುಂದೆ ಹೋಗ್ತೀರಿ. ಅಲ್ಲಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅಲ್ಲ, ಈಗ ಜನ ಏನು ಹೇಳ್ತಾರೆ, ಯಾಕಂದರೆ ಜನ ನೋಡಿರ್ತಾರೆ. ಇಲ್ಲಿನ ಸ್ಥಳೀಯರು ನೀವು ನೋಡಿರ್ತೀರಾ. ಈಗ ಆಗ್ತಿರ ಅಭಿವೃದ್ಧಿ ಎಲ್ಲ ಎಲೆಕ್ಷನ್ ಬಂತು ಅಂತ ಆಗ್ತಿದ್ಯಾ ಅಥವಾ ಮುಂಚೆಯಿಂದಾನು? ಇಲ್ಲ 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 ಇಲ್ಲ, ಎಲ್ಲ ಗಿಮಿಕ್ ಇದು. ಎಲ್ಲ ಹತ್ರ ಬಂದಾಗಲೇ ಮಾವಿನಕಾಯಿ ಹೊಡೆದು ಕೆಳಗಡೆ ಹೆಣ್ಗಳು ಬೀಳುವಂತ ಕಲ್ಲಲ್ಲಿ ಸುಮ್ಮನೆ ಇರ್ತದೆ. ಕಲ್ಲು ಕೆಳಗಡೆ ಕಲ್ಲು ಎಸ್ದಾಗ ಮಾವಿನಕಾಯಿ ಕೆಳಗಡೆ ಬೀಳ್ತದೆ. ಆ ಮಾವಿನಕಾಯಿ ಎಲ್ಲ ಜನಗಳು ನೋಡ್ತಾ ಇರ್ತದೆ, ಯಾವ್ದು ಬಿಡ್ತದೆ ಯಾವ್ದು ಬಿಡೋದಿಲ್ಲ ಅನ್ನೋದು ಜನಗಳೇ ತೀರ್ಪನ್ನು ಮಾಡಬೇಕು. ಏನು ಹೇಳಿ, ರೋಡು ಈಗ ನಿಂತ್ಕೊಂಡು ಯಾರ್ಯಾರು ಜನಗಳ ಜೊತೆ ಬೆರ್ತಿ ಮಾತಾಡಿ ಜನಗಳ ಜೊತೆ ಓಡಾಟ ಮಾಡಿಕೊಂಡು ಹೋಗೋರ ಜೊತೆಲಿ ಬಾಳ್ವೆ ಮಾಡಿಕೊಂಡು ಒಂದಾಗಿ ನಾನು ನಿಮ್ಮ ಮಗನಾಗಿ ದುಡಿತೀನಿ, ಇಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತೀನಿ, ನಿಂತ್ಕೊಂಡು ಹಗಲಾಗಲಿ ರಾತ್ರಿ ಆಗಲಿ ಯಾವ ಇದೇ ಆಗಲಿ ನಾವು ಮಾಡಿಸ್ತೀವಿ, ನಿಮ್ಗೇನು ಬೇಕು ಎಲ್ಲ ಪರಿಹಾರ ಮಾಡಿಕೊಡ್ತೀವಿ ಅನ್ನೋ ಭರವಸೆ ಕೊಡ್ತಾರೆ ನೋಡಿ, ಅವರು ಮುಂದೆ ಬರ್ತಾರೆ. ಹ್ಞೂ, ಹಾಗಾದರೆ ಈಗ ಮೂರು ಬಾರಿ ಗೆದ್ದಿದ್ದಾರೆ, ಈಗ ನಾಲ್ಕನೇ ಬಾರಿ ಗೆಲ್ತಾರಾ, ಮುಂದೆ ಬರ್ತಾರಾ? ಬರಬಹುದು, ಅಂದರೆ ಓಡಾಡಬೇಕು, ಕೆಲಸ ಮಾಡಬೇಕು, ಜನಗಳ ಪ್ರೀತಿ ವಿಶ್ವಾಸ ಗೆಲ್ಲಬೇಕು ಮೇಯ್ನ್. ಏನು ಹೇಳಿ, ಅವ್ರ ಸಮಸ್ಯೆಗಳು ಏನಿದೆ ಆಲಿಸ್ಬೇಕು, ಅವ್ರಿಗೇನೇನಿದೆ ಅವೆಲ್ಲ ನೋಡಿ, ಆಧಾರ್ ಕಾರ್ಡು ಇಲ್ಲ ರೇಷನ್ ಕಾರ್ಡ್ಗಳು ಏನೇನಿದೆ ಅವೆಲ್ಲ ಮಾಡಿಸಿ ಅವ್ರು ಕೊಟ್ಟರೆ ಖುಷಿ ನೆನೆಸ್ಕೋತಾರೆ ಜನಗಳು. ಪರವಾಗಿಲ್ಲ, ನಮ್ಗೆ ಮಾಡಿಕೊಡ್ತಾವ್ರೆ, ನಾವು ಅವ್ರ ಬಗ್ಗೆ ಪ್ರೀತಿ ಕಾಳಜಿ ಇದೆ, ಅವ್ರಿಗೊಂದು ಓಟ್ ಹಾಕುವ ಅನ್ನೋ ಮುಂದೆ ಬರ್ತಾವ್ರೆ. ಇಲ್ಲ ಅಂದರೆ ಮನೇಲೇ ಇರ್ತಾರೆ. ಈ ಕಾಂಗ್ರೆಸ್ನ ಭದ್ರಕೋಟೆ, ಇಲ್ಲಿ ಕಾಂಗ್ರೆಸ್ ಬಿಟ್ಟು ಯಾವುದು ಬಂದಿಲ್ಲ. ಕಳೆದ ಮೂರು ಸಾರಿ ಕಾಂಗ್ರೆಸ್ ಗೆದ್ದಿದ್ದೀವಿ, ನಾವು ಮನೇಲಿದ್ದರೂ ಗೆಲ್ತೀವಿ ಅನ್ನೋ ರೇಂಜಿಗೆ ಇಲ್ಲಿ ಸ್ವಲ್ಪ ಧೈರ್ಯ ಇದೆ ಕಾಂಗ್ರೆಸ್. ಆಯ್ತು, ಓಡಾಡಬೇಕು, ಶ್ರಮ ಬಿಡಬೇಕು, ಶ್ರಮ ಬಿದ್ದಷ್ಟು ಜನಗಳು ಕೆಲಸ ಮಾಡಿಸ್ಬೇಕು, ಓಡಾಡಬೇಕು,
ಆಗಲೇ ಜನಗಳು ಅದಕ್ಕೊಂದು ಉತ್ತರ ಕೊಡ್ತಾರೆ. ಏನು ಹೇಳಿ ಇಲ್ಲ ಅಂದರೆ ಇಬ್ಬರಿಗೂ ನಾಗರಾವಕ್ಕೆ ಯಾರ್ಯಾವ ಗಿದ್ದಂಗೆ ಗುದ್ದಾಡ್ತಾರೆ, ಯಾರು ಬರ್ತಾರೆ ಯಾರು ಬರೋದಿಲ್ಲ ಅನ್ನೋದು ಆ ಭಗವಂತನಿಗೆ ಸೇರಿದ್ದು. ನಮಗೇನು ಗೊತ್ತಾಯ್ತದೆ, ನಿಮಗೇನು ಗೊತ್ತಾಯ್ತದೆ? ಬಿಜೆಪಿಯವರು ಹೇಳ್ತಿದ್ದಾರೆ ಈಗ ರಾಜ್ಯದಲ್ಲಿ ನಾವೇ ಮುಖ್ಯಮಂತ್ರಿ ಆಗಿದ್ದೀವಿ, ನಮ್ಮ ಪಕ್ಷನೇ ಅಧಿಕಾರದಲ್ಲಿದೆ, ಇಲ್ಲೂ ಕೂಡ ಬಿಜೆಪಿ ಬಾವುಟ ಆರಿಸ್ತೀವಿ, ಕಳೆದ ಬಾರಿ ಏನೋ ಒಂದು ವರ್ಷದಲ್ಲಿ. ಈಗ ಏನು ಅಂದರೆ ಈಗ ಇವರು ಪ್ರಣಾಳಿಕೆ ಬಿಟ್ಟವರೆ, ಎಚ್ ಡಿ ಕುಮಾರಸ್ವಾಮಿನೂ ಪ್ರಣಾಳಿಕೆ ಬಿಟ್ಟವರೆ, ಇವರು ಇಬ್ಬರು ನೋಡಿ ಈಗ ಇವರು ರೆಡಿ ಮಾಡ್ತವ್ರೆ. ಈಗ ಇವ್ರು ರೆಡಿ ಮಾಡಿ ಇವ್ರು ಏನು ಪ್ರಣಾಳಿಕೆ ಬಿಡ್ತಾರೆ ಅದನ್ನ ನೋಡಿ ಜನಗಳು ಯಾವ ಥರ ಮೆಚ್ತಾರೆ ಏನು. ಅದರಲ್ಲಿ ಈ ಸ್ಕೂಲ್ ಬಾಯ್ಸ್ಗಳೇ ಬೇರೆ, ಯೌವನದ ಹುಡುಗರುಗಳೇ ಬೇರೆ, ಒಂದು ಕಡೆ ಹೋಗ್ತಾರೆ. ಒಂದು ಮನೇಲಿ ಮೂರು ಥರ ಇರ್ತದೆ ಓಟ್ಗಳು, ಅಪ್ಪಂದೇ ಒಂಥರ ಇರ್ತದೆ, ಮಗಂದೇ ಒಂಥರ ಇರ್ತದೆ, ಅಮ್ಮವ್ರದೇ ಒಂಥರ ಇರ್ತದೆ. ಅದು ನಿನ್ನ ಇಷ್ಟ ಬಂದ ನೀನು ಹಾಕೋ, ನನ್ನ ಇಷ್ಟ ಬಂದು ನಾನು ಹಾಕ್ತೀನಿ ಅಂತ. ಅದು ಗೊತ್ತೇ ಇರೋದಿಲ್ಲ ಯಾರಿಗೆ ಹಾಕ್ತಾರೆ ಯಾರು ಬಿಡ್ತಾರೆ ಅಂತ ಅನ್ನೋದೇ ಗೊತ್ತಿರಲ್ದು. ಏನು ಅಂದರೆ ಎಲ್ಲ ಸೇರಿ ಒಂದ್ಕೆ ಹಾಕಿವಿ ಅಂತ ಹೇಳ್ತಾರೆ, ಅದು ನಂಬೋಕ್ಕಾಗೋದಿಲ್ಲ. ಏನೇಳಿ ಈ ಥರ ಇದೆ, ಇದನ್ನು ನೋಡಬೇಕು, ಕಾದು ನೋಡಬೇಕು, ಒಳ್ಳೆ ಫೈಟ್ ನಡೀತದೆ ಮಾತ್ರ. ಇನ್ನು ಜೆ ಡಿ ಎಸ್ ಈ ಬಾರಿ ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತೀವಿ, ವಿಜಯನಗರದಲ್ಲಿ ಒಳ್ಳೆ ಫೈಟ್ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅವ್ರು ಟವಲ್ ಹಿಡ್ಕೊಂಡು ಟವಲ್ ಹಿಡ್ಕೊಂಡು ಕಣ್ಣೀರು ಹಾಕ್ತಾವ್ರೆ, ನೋಡಬೇಕು. ಇದರಲ್ಲಿ ಜನಗಳು ಮೈನ್ ಇದರಲ್ಲಿ ಫೈಟು ಅಂದರೆ ಕಾಂಗ್ರೆಸ್ಸು ಬಿ ಜೆ ಪಿ ಎರಡೇ ಫೈಟ್ ಬರು. ಜೆ ಡಿ ಎಸ್ ಜೆ ಡಿ ಎಸ್ದೇನು ಮೂರನೇ ಲೀಗ್ ಹೋಗ್ತದೆ ಅಷ್ಟೇ ಅಷ್ಟೇ, ಇವೆರಡೇ ರಣರಂಗದಲ್ಲಿ ಯುದ್ಧ ಮಾಡೋದು ಇವೆರಡೆ. ಒಂದೂವರೆ ಸಾವಿರ ತುಂಬ ಕ್ಲೋಸ್ ಅಲ್ಲಿ ಇತ್ತು ಲಾಸ್ಟ್ ಟೈಮು, ಈ ಬಾರಿ ಈಗ ಮೈನ್ ವಿದ್ಯಾರ್ಥಿಗಳೇ ಇರೋದು, ಈಗ ಯುವಕರದಿಂದಲೇ ವ್ಯವಹಾರ ಮುಗಿಬೇಕಿದು. ಮಾಮೂಲಿ ಮುತ್ತುಗಳು ಅವ್ರು ಮಾಮೂಲಿ ನೋಡ್ತಾರೆ ಹಳೆ ತಲೆಗಳು ಏನು ಹಾಕ್ಬೇಕು ಅದು ಹಾಕ್ತಾರೆ. ನಿಮ್ಮಂಥ ಯೌವನದ ಹುಡುಗರುಗಳು ಚೇಂಜ್ ಆದರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಆ ಥರ ಐತೆ ಪೊಸಿಷನ್, ಎಲ್ಲ ಫೈಟ್ ಇದೆ, ಫೈಟ್ ಮಾತ್ರ ಇದೆ ಹೇಳಿದ್ರೆ ಇಬ್ರಿಗೂ ಫೈಟ್ ಇದೆ. ಸರ್ ಈಗ ರಾಜ್ಯದ ವಿಷಯಕ್ಕೆ ಮಾತಾಡೋದಾದರೆ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಕ್ಯಾಂಡಿಡೇಟ್, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರು, ಬಿ ಜೆ ಪಿಯಿಂದ ಯಾರು ಅಂತ ಗೊತ್ತಿಲ್ಲ. ಇಷ್ಟು ಜನದಲ್ಲಿ ಯಾರು ಮುಖ್ಯಮಂತ್ರಿ ಆದರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದು ನಿಮಗೆ ಅನ್ಸುತ್ತೆ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನಮ್ಮ ವೈಯಕ್ತಿಕವಾಗಿ ಈಗ ಇವರಿಬ್ಬರಲ್ಲಿ ಕಿತ್ತಾಟ ಇದೆ, ಇದರಲ್ಲಿ ನಾಲ್ಕು ಪಂಗಡ ಇದೆ. ಏನು ಹೇಳಿ ರಾಮಲಿಂಗಾರೆಡ್ಡಿ ಅವ್ರದೇ ಒಂದು ಬಣ, ಡಿ ಕೆ ಶಿವಕುಮಾರ್ದೇ ಒಂದು ಬಣ, ಸಿದ್ದರಾಮಯ್ಯನವ್ರದೇ ಒಂದು ಬಣ, ಪರಮಶಿವಯ್ಯವ್ರದೇ ಒಂದು ಬಣ. ಇದು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಂತ ಐತೆ. ಇದು ಒಂದುಗೂಡಿ ವ್ಯವಹಾರ ಮಾಡಿ ಅದರಲ್ಲಿ ನಾವು ಗೆದ್ದು ನಾವು ಜನಗಳಿಗೆ ಒಳ್ಳೇದು ಮಾಡ್ತೀವಿ, ಪರವಾಗಿಲ್ಲ, ಗೆದ್ದು ಅವ್ರಿಗೇನೇನು ಹಾಕ್ಬೇಕೋ ನಾವು ಪ್ರಣಾಳಿಕೆ ಬಿಟ್ಟಿರೋ ಪ್ರಕಾರ ನಡ್ಕೋತೀವಿ ಅಂದು ಅವ್ರವ್ರು ಕೂತ್ಕೊಂಡು ಅವರಲ್ಲಿ ಎಲ್ಲ ಒಂದಾಗಿ ವ್ಯವಹಾರ ಮಾಡ್ಕೊ ಹೋದರೆ ಬರ್ತದೆ, ಇಲ್ಲ ಅಂದರೆ ಕಿತ್ತಾಡ್ಕೊ ಹೋದರೆ ಎಲ್ಲ ಒಂದೊಂದು ದಿಕ್ಕು ಹೊಂಟೋಯ್ತಾರೆ. ನಾಲ್ಕು ದಿಕ್ಕಿರ್ತವೆ, ನಾಲ್ಕು ದಿಕ್ಕು ಒಂದೊಂದು ದಿಕ್ಕು ಹೊಂಟೋಯ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಸಿದ್ದರಾಮಯ್ಯ ಅವ್ರದ್ದು ಹವ ಐತೆ, ಇದು ಗೌಡರಲ್ಲಿ ಒಕ್ಕಲಿಗರ ಸಂಘ ಅಂತ ಅಂದರೆ ಡಿ ಕೆ ಹವ ಐತೆ, ಇವೆರಡು ಇವೆರಡರಲ್ಲೂ ಐತೆ. ಇದರಲ್ಲಿ ಸಿದ್ದರಾಮಯ್ಯನಿಗೆ ಅಲ್ಲಿ ಗುಲ್ಲೋ ಅಂತವ್ರೆ, ಇಲ್ಲಿ ಈ ಕಡೆ ಬಂದರೆ ಡಿ ಕೆಗೆ ಗುಲ್ಲೋ ಅಂತವ್ರೆ. ಈಗ ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ಅಂತ ಗೌಡರು ಇಟ್ಕೊಂಡ್ರೆ, ಈ ಕುರುಬರು ಸಮಾಜದವರು ಸಿದ್ದರಾಮಯ್ಯಂಗೆ ಕೊಡಬೇಕು ಅಂತಾರೆ. ಇವರು ಇಬ್ಬರೆಲ್ಲ ಆಳ್ವಿಕೆ ಆಳೋರೆಲ್ಲ ನಾನು ಯಾಕೆ ಮಾಡಬಾರ್ದು ಅಂತ ಮತ್ತೆ ಫಸ್ಟೇ ಪರಮಸಿಂಹಯ್ಯನವರು ಅದರಲ್ಲಿ ಲೀಸ್ಟಲ್ಲ ಅವರೇ. ಇದರಲ್ಲಿ ರಾಮಲಿಂಗಾರೆಡ್ಡಿ ಅವರು, ನಾವು 40 ವರ್ಷದಿಂದ ರಾಜಕೀಯ ಮಾಡಿವಿ, ನಮಗೂ ಒಂದು ಪೊಸಿಷನ್ ಕೊಟ್ಟರೆ ನಾವು ಮಾಡ್ಬೋದು ಅನ್ನೋ ಥರ ಇದೆ. ಇದು ನಾಲ್ಕು ಗೋಡೆ ಮಧ್ಯೆ ಏನಾಯ್ತದೆ ತೀರ್ಪು, ಕೇಂದ್ರದವರು ಏನು ತೀರ್ಪು ಕೊಡ್ತಾರೆ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಏನು ತೀರ್ಪು ಕೊಡ್ತಾರೆ ಅದ್ರ ಬಗ್ಗೆ ಆಗತ್ತೆ ಅಷ್ಟೇ.